ಇದುವರ ಸಹೋದರರು ಕುಟುಂಬಸ್ಥರ ಮಾತಾದ್ರೆ ರಮೇಶ್ ಜಾರಕಿಹೊಳಿ ಸಿಡಿ ಕೇಸಲೇಗಾಗ್ಲಿ ದೊಡ್ಡ ಟ್ವಿಸ್ಟ್ ಅನ್ನು ನಾವು ನೋಡಿದ್ವಿ ಯುವತಿಯ ಪೋಷಕರು ಮಹಾನಾಯಕನ ಹೆಸರನ್ನ ರಿವೀಲ್ ಮಾಡಿದ್ದನ್ನ ಕೂಡ ನಾವು ನೋಡಿದ್ವಿ ಈಗಾಗ್ಲೇ ಎಸ್ಐಟಿ ವಿಚಾರಣೆ ಬಳಿಕ ಆಕೆಯ ಪೋಷಕರು ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ ಒಂದು ರೀತಿಯಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಎಸ್ಐಟಿ ವಿಚಾರಣೆ ಆದ ಬಳಿಕ ಅವರ ಪೋಷಕರು ಮಾತನಾಡುತ್ತಾರೆ ಮಾಧ್ಯಮದ ಜೊತೆ ನೇರ ಆರೋಪವನ್ನ ಮಾಡ್ತಾ ಇರೋದು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರ ಮೇಲೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪೋಷಕರ ನೇರ ಆರೋಪ ಡಿಕೆಶಿ ಹೆಸರು ಹೇಳ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲರಾಗ್ತಾರೆ ಮಹಾನಾಯಕ ಡಿಕೆಶಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಹಲವು ದಿನಗಳಿಂದಲೂ ಈ ಪ್ರಕರಣ ಬೆಳಕಿಗೆ ಬಂದಂದಲೂ ಕೂಡ ಇದರ ಹಿಂದೆ ಒಬ್ಬ ಮಹಾನಾಯಕ ಇದ್ದಾನೆ ಅನ್ನುವ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ರಮೇಶ್ ಜಾರಕಿಹೊಳಿ ಅವರು ಇವತ್ತು ಆ ಮಹಾನಾಯಕ ಯಾರು ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ ಅವರ ಹೆಸರನ್ನ ಹೇಳಿದ್ದಾರೆ ಅದು ಬೇರೆ ಯಾರು ಅಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅಂತ ಅವರೇ ಹೇಳಿದ್ದಾರೆ ಜೊತೆಗೆ ಸಿಡಿ ಲೇಡಿಯ ಪೋಷಕರು ಕೂಡ ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಕಿಡಿಗೆ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಪ್ರತಿಕ್ರಿಯೆ ಡಿಕೆ ಶಿವಕುಮಾರ್ ಅವರದ್ದು ಇದು ಅವರ ವೈಯಕ್ತಿಕ ಸಮಸ್ಯೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಮಸ್ಯೆ ಅವರು ಸರಿ ಮಾಡ್ಕೊಳ್ಳಬೇಕು ಅನ್ನುವಂತ ಕೂಲ್ ಆದಂತ ರಿಯಾಕ್ಷನ್ ಡಿಕೆ ಶಿವಕುಮಾರ್ ಕಡೆಯಿಂದ ಬಂದಿದೆ ಮಹಾನಾಯಕ ಡಿಕೆಶಿ ಅನ್ನುವ ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಒಂದು ರೀತಿ ಮಾತಾಡ್ತಾರೆ ನಾಳೆ ಒಂದು ರೀತಿ ಮಾತಾಡ್ತಾರೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಹಾಗಾದ್ರೆ ಯುವತಿಯ ಪೋಷಕರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಹೇಳಿದ್ದೇನು ಅವರ ಉತ್ತರ ಏನು ಅನ್ನೋದನ್ನ ನೋಡೋದಾದ್ರೆ ಅವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಯುವತಿಯನ್ನ ನಾನು ಭೇಟಿ ಮಾಡಿಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್